ಸ್ನೇಹಿತರೆ, ನಾವು ಈ ಗೊಬ್ಬರ ನಿರ್ವಹಣೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈ ಆಧಾರ ಮರದಿಂದ ಸಾಧಾರಣ 1.5-2 ಅಡಿ ದೂರದಲ್ಲಿ ನಾವು ಗುಂಡಿ ತೆಗಿತೀವಿ. 1 ಕಾಲಡಿ ಚಚ್ಚೌಕ ಎತ್ತರ ಅಗಲ ಆಳ ತೂರ ಅಷ್ಟು ಅದು ಗುಂಡಿ ಇರುತ್ತೆ. ಆ ಗುಂಡಿನಲ್ಲಿ ನಾವು ಮತ್ತೆ ಅದನ್ನು ಸ್ವಲ್ಪ ಒಂದು ಬ್ಯಾಸ್ಕೆಟ್ನ ನಾವು ಇನ್ವರ್ಟ್ ಮಾಡಿದ್ರೆ, ಒಂದು ಬಾಣಲೆ ಇನ್ವರ್ಟ್ ಮಾಡಿದ್ರೆ ಹೀಗಿರುತ್ತೆ, ಹಾಗೆ ಉಬ್ಬಿದಾಗೆ ನಾವು ಮಣ್ಣನ್ನು ತುಂಬಿ ಅದಕ್ಕೆ ನಾವು ಮೆಣಸು ಹಾಕಿ ಒಂದು ಆಧಾರ ಒಂದು ಕಡ್ಡಿ ಅದಕ್ಕೆ ನಾವು ಸಪೋರ್ಟಲ್ಲಿ ಇದಕ್ಕೆ ನಾವು ಕೊಡಬೇಕು. ಕೊಟ್ಟು ನಂತರ 3 ಅಡಿ ಎತ್ತರಕ್ಕೆ ಬಂತು ಈ ಮೆಣಸಲ್ಲಿ ಏನಂತಂದರೆ, ಹತ್ತಲಿಕ್ಕೆ ಒಂದು, ಫಸಲು ಕೊಡಲಿಕ್ಕೆ ಕೌಲು, ವಂಶಾಭಿವೃದ್ಧಿಗೆ ಒಂದು ಹಬ್ಬ ಬಳ್ಳಿ ರನ್ನರ್ಸ್, ಹೀಗೆ ಇರುತ್ತೆ. ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಫಂಕ್ಷನ್ ಇದೆ. ಒಂದು ಕುಟುಂಬದಲ್ಲಿ ಅಪ್ಪ ತಾತನಿಗೊಂದು ಕೆಲಸ, ಅಪ್ಪಂಗೊಂದು ಕೆಲಸ, ಹಾಗೆ ನನಗೆ ಇವರು ಕೂಡ ಒಂದು ಫಂಕ್ಷನಲ್ ಡಿಫ್ರೆನ್ಸಿಯೇಷನ್ ಇದೆ. ಪ್ರಾರಂಭಿಕ ಹಂತದಲ್ಲೇ ನಾವು ಈ ಫಸಲೇನಿದ್ರು ಈ ಕೌಲಲ್ಲೇ ಬರುತ್ತೆ. ಅದು ಹೆಚ್ಚು ಬಂದರೆ ನಮಗೆ ಹೆಚ್ಚು ಫಸಲು. ಅದು ಬರೋದಕ್ಕೆ ಏನು ಮಾಡಬೇಕು ಅಂದರೆ, ಬೇರೆ ಬೆಳೆಗಳಿಗೆಲ್ಲ ಹಾಕ್ಬೇಕಾದ್ರೆ ಒಂದು ಬೇರೆ ನಾವು ಸೇವೆ ಒಂದು ಕಾಫಿ ಇದು ಕೋಕೋ ಮತ್ತು ಬೇರೆ ಬೆಳೆಗಳು ಹಾಕಿದ್ರೆ ಅದಕ್ಕೆ ನಾವು ಅದನ್ನು ಮಟ್ಟ ಮಾಡಿ ನಿಪ್ಪಿಂಗ್ ಮಾಡಿ ಒಂದು ಆಕಾರ ಬರಬೇಕು, ಬ್ರಾಂಚಸ್ ಬರಬೇಕು, ಅದ್ರ ವ್ಯವಸ್ಥೆ ನಾವು ಮಾಡ್ತೀವಿ. ಈಗ ಮಾವು ಬೇರೆ ಎಲ್ಲ ಸಪೋಟ ಸೇರಿದಾಗ ಎಲ್ಲ ಆಗಿದೆ. ಇಲ್ಲಿಗೆ ಏನಿಲ್ಲ, ಬಳ್ಳಿ ಹಾಕಿದ ತಕ್ಷಣ ಬಿಟ್ಟುಬಿಡ್ತೀವಿ. ಇಲ್ಲಿ ನಾವು ಮಾಡಬೇಕಾದ ಕೆಲಸ ಅಂತಂದರೆ, 3 ಅಡಿ ಎತ್ತರಕ್ಕೆ ಬಂತ ಅದು ಕುಡಿನ ಅದು ಹಿಂಭಾಗದಲ್ಲಿ ಒಂದು ನಾರಿನಲ್ಲಿ ಕಟ್ಟಿಬಿಡಿ, ಬಾಳೆನಾರು ಆಗ್ಬೋದು ಅಥವಾ ಗೋಣಿ ದರ ಆದ್ರೂ ಆಗ್ಬೋದು, ಅದು ಕಟ್ಟಿಬಿಟ್ಟು ಅದನ್ನು ನಿಪ್ ಮಾಡಿ ಮೇಲೆ ಕೊಡಿ. ಆವಾಗ ಕೆಳಗಡೆಯಿಂದ ಇದು ಬರೋದು. ಮತ್ತು ಈ ಒಂದು ಮರಕ್ಕೆ ಒಂದು 2-3 ಬ್ಯಾಸ್ಕೆಟ್ ನೀವು ಮಾಡಿದ್ದೀರಾ ಹಾಕಿದ್ದೀರಾ ಅಂದ್ಕೊಳ್ಳಿ, ಹಬ್ಬುತ್ತಾ ಇದೆ. ಆವಾಗ ಒಂದು ಬಳ್ಳಿಗೆ ನಿಪ್ ಇಲ್ಲಿ ಮಾಡಿ, ಇನ್ನೊಂದು ಬಳ್ಳಿ 5 ಅಡಿ ಎತ್ತರ ಬಂದಾಗ ನಿಪ್ ಮಾಡಿ. ಆವಾಗ ಕೆಳಗಡೆಯಿಂದ ಮೇಲ್ವರೆಗೂ ಕೂಡ ಈ ಕವರ್ಗಳು ಜಾಸ್ತಿ ಬರುತ್ತೆ. ಹೀಗೆ 120 ಇರೋದಿಲ್ಲ, ಅದು ಒಂದು ಆಕಾರ ಬರುತ್ತೆ. ಈ ಸಿಲಿಂಡರು, ಇದನ್ನು ಒಂದು ಸಿಲಿಂಡರ್ ಅಂತ ತೊಗೊಂಡ್ರೆ ಅದು ಎಷ್ಟು ಅಗಲ ಉಂಟೋ ಎಷ್ಟು ದಟ್ಟವಾಗುಂಟೋ ಅಷ್ಟು ಫಸಲು ಬರುತ್ತೆ. ಎಷ್ಟು ಬಳ್ಳಿ ಹಚ್ಚಬಹುದು ಸರ್? ಎಷ್ಟು ಬಳ್ಳಿ? ಮಿನಿಮಮ್ ಒಂದು 2 ಆದರೂ ಇರಬೇಕು. 2 ಆದರೂ ಸಾಕು. ಅದನ್ನು ಮಿಕ್ಕಿದೆಲ್ಲ ನಾವು ನಿಪ್ಪಿಂಗಲ್ಲಿ ನಾವು ಮಾಡ್ಕೊಂಡು ಹೋಗ್ಬೋದು. ಮತ್ತು ಇನ್ನೊಂದು, ನಾವೇನು ಮಾಡ್ಬೇಕ? ನಾವು ಕಳಗಿಂದ ಮತ್ತು ಇದೆಲ್ಲ ಹಬ್ಬಗಳು ಅದನ್ನು ಕಟ್ತೀನಿ. ಈಗ ಒಂದು ಟ್ರೆಡಿಷನಲ್ ಫಾರ್ಮರು ಕೇರಳದಲ್ಲಿ ಹೋದರೆ ಅವ್ರೇನು ಮಾಡ್ತಾನೆ, ಅಲ್ಲಿ ಪ್ರತಿ ವರ್ಷ 1 ಅಥವಾ 2 ಬಳ್ಳಿನ ಕೆಳಗಡೆ ಹಬ್ಬ ಬಳ್ಳಿಗಳನ್ನ ಅದನ್ನು ಎತ್ತಿ ಕಟ್ತಾನೆ. ಇದು ಪ್ರಾರಂಭದಲ್ಲಿ ಮಧ್ಯದಲ್ಲಿ ಸೇರಿಸಿ ಒಂದು ಕಟ್ಬಿಡ್ತಾನೆ. ಆವಾಗ ಅದು ರಿಜುನೇಟ್ ಮಾಡ್ದಂಗೆ, ಅಂದರೆ ಒಂದು ಬೇರು ಬಂದಿದ್ದು ಹಳೆ ಬಳ್ಳಿ ಒಂದಿದೆ, ಹೊಸ ಬಳ್ಳಿ ಇದೆ, ಮತ್ತು ಇನ್ನೊಂದು ಫಸಲು ಕೊಡ್ಲಿಕ್ಕೆ ಶುರುವಾದ ಒಂದು ಬಳ್ಳಿ ಇದೆ. ಹೀಗೆ ಒಂದರಲ್ಲೇ ಅಕ್ಕ ತಂಗಿ ಚಿಕ್ಕ ಮಗು 3 ಎಲ್ಲ ಅದು ಇದ್ದ ರೀತಿಯಲ್ಲಿ ಆ ಬಳ್ಳಿ ಬರುತ್ತೆ. ಇದು ಪರ್ಫೆಕ್ಟಾಗಿ ಪ್ರತಿಯೊಬ್ಬರು ಕೂಡ ನಾವು ಕುಡಿ ನಾವು ಅದು ತಿದ್ದದು ಕುಡಿ ತಿದ್ದದು ಅಂತ ನಾವು ತೊಗೊಂಡ್ರೆ ಅದು ಅದನ್ನು ತಾವು ಅಳವಡಿಸ್ಕೊಳ್ಬೇಕು ನಿಮ್ಮ ಪೆಪ್ಪರ್ ಫಾರ್ಮಿಂಗ್. ಇದು ಕಾಮನ್ ಸೆನ್ಸ್ ಮೆಥಡು, ಅದೇನು ಒಂದು ಆರ್ಟ್ ಅಲ್ಲ. ಇದು ತುದ್ದಿ ಮಾಡೋದು ಕಟ್ಟೋದು ನಾವು ವರ್ಷಕ್ಕೆ 3 ಸತಿ ಕಟ್ಟೋದು, ಒಂದು ಸತಿ ಅದನ್ನು ಬಳ್ಳಿ ಎತ್ತಿ ಕಟ್ಟೋದು, ಮತ್ತು ಪ್ರಾರಂಭಿಕ 1.5 ವರ್ಷದಲ್ಲಿ ಅದು 3 ಅಡಿ ಎತ್ತರಕ್ಕೆ 5 ಅಡಿ ಎತ್ತರಕ್ಕೆ ಇದಿಷ್ಟು ನಾವು ಕೆಲಸ ಮಾಡ್ಕೋಬೇಕು. ಇನ್ನು ನಂತರ ಇನ್ನು ಬೆಳೆಸಬೇಕಾದ್ರೆ ಗೊಬ್ಬರದ ವಿಷಯ ನಾವು ನೋಡಿದ್ವಿ, ಮಣ್ಣು ಹಾಕೋದು. ಅದು ಮಣ್ಣು ಹಾಕೋದಾದರೆ ಮೇ ಅಥವಾ ಸೆಪ್ಟೆಂಬರಲ್ಲಿ ಹಾಕಿ ಒಂದು ಸತಿ ಮಾತ್ರ. ಮುಂಗಾರು ಮಧ್ಯದಲ್ಲಿ ನೀವು ಕೆಸರು ಸೇರಿಸ್ಲಿಕ್ಕೆ ಹೋಗಬೇಡಿ. ಕೆಸರು ಸೇರಿ ರೂಟ್ದು ಏರಿಯಾ ಎರೇಷನ್ ಬ್ಲಾಕ್ ಆಯಿತು ಅಂದರೆ ಬಳ್ಳಿ ಹಳದಿ ಆಗಲಿಕ್ಕೆ ಶುರು ಆಗುತ್ತೆ. ಮತ್ತು ನಂತರ ನೇರವಾಗಿ ಬಿಸಿಲು ಬಂದರೆ ತೆಂಗು ಅಡಿಕೆ ಸೇರಿದಂಗೆ ನಿಮ್ಮ ಮರಗೆಣಸು ಮತ್ತು ಎಲ್ಲ ಬೆಳೆಗಳು ಸೇರಿದಾಗೆ ಎಲ್ಲನೂ ಹಳದಿ ಆಗುತ್ತೆ. ಅದು ಹಳದಿ ಆಗಂದರೆ ಎಲೆಗಳ ಮೇಲೆ ನೇರ ಬಿಸಿಲು ಬಿದ್ದಾಗ ಅದರ ಒಳಗಡೆ ಟೆಂಪರೇಚರು 50 ಡಿಗ್ರಿಗೂ ಕ್ರಾಸ್ ಆಗುತ್ತೆ. ಔಟ್ಸೈಡ್ 28 ಡಿಗ್ರಿ ಇರ್ಬೋದು, ಒಳಗಡೆ ನೀರು ಒಳಗಡೆ ಗಿಡದಲ್ಲಿ ಹೆಚ್ಚು 95% ಮೇಲೆ ಇರೋದೆಲ್ಲ ನೀರು ಅಂಶ. ಅದು ಹೀಟ್ ಆದಾಗ ಅದರಲ್ಲಿರೋ ಕ್ಲೋರೋಫಿಲ್ ಪಿಗ್ಮೆಂಟ್ ಹಸಿರು ಬಣ್ಣದ್ದು ಅದೆಲ್ಲ ಆಕ್ಸಿಡೈಸ್ ಆಗಿ ಸತ್ತೋದಾಗ ಅದು ಹಳದಿ ಕಾಣಬಹುದು. ಶಕ್ತಿ ಕೊಡ ಅಂತ ಕೆಲವು ಇದು ಫುಡ್ಡು ನಾವು ತೊಗೊಳ್ಬೇಕಾ ಬಂತು ಈ ವರ್ಷ. ಅದು ಹೆಚ್ಚು ಪ್ರೋಟೀನು ಬೇರೆ ಇದನ್ನ ಬಂತು. ಗಿಡಗಳು ದುಡಿದಾ ಇದ್ದರೆ ಅದನ್ನು ಅದಕ್ಕೆ ಬರಬೇಕಾಗಿದ್ದ ರೋಗಗಳನ್ನ ಡಿಫೆಂಡ್ ಮಾಡೋಕ್ಕಾಗೋದಿಲ್ಲ ಗಿಡ. ಅದಕ್ಕೆ ನಾವು ಸ್ವಲ್ಪ ಗಿಡ ತಂದು ಇಡಬೇಕಾದ್ರೂ ಕೂಡ ಒಂದು ನರ್ಸರಿ ಶೆಡ್ಡಲ್ಲಿ ಇಟ್ಟು ಬೆಳಕು ನೀರು ಸಿಗಬೇಕು, ಆದರೆ ನೇರವಾಗಿ ನೀರು ಬೀಳಬಾರ್ದು. ಇಲ್ಲಿ ನಮ್ಮ ಕೆಲವು ನರ್ಸರಿ ಮಾಡೋರು
ಭಾಳ ಚೌಕಾಸಿ ಮಾಡ್ತಾರೆ. ಬೇಗ ಮಾರಿಬಿಟ್ರೆ ನಮಗೆ ಇದು ಇದು ನರ್ಸರಿ ಅದು ಪ್ಲಾಸ್ಟಿಕ್ ಹಾಕೋದು ಅಗತ್ಯ ಬರೋದಿಲ್ಲ ಅಂತ ಅಂದ್ಬಿಟ್ಟು ಆದಷ್ಟು ಅದನ್ನು ಮುಂದಕ್ಕೆ ಹಾಕ್ತಾ ಇರ್ತಾರೆ. ಆದರೆ ಮೆಣಸಿಗೆ ನಾವು ಅದನ್ನು ತಂದು ಗಿಡ ನಾಟಿ ಮಾಡೋಕ್ಕೆ ಮುಂಚೆ ಇಟ್ಟರೆ ಅದಕ್ಕೆ ನೇರವಾಗಿ ನೀರು ಬೀಳದಂಥ ಒಂದು ವ್ಯವಸ್ಥೆ ಇರಲೇಬೇಕು. ಬೆಳಕಬೇಕು, ನೀರು ಬೇಡ. ನೇರವಾಗಿ ನೀರು ಇರಿಗೇಷನ್ ಬಿಡಿ, ದೊಡ್ಡ ಮಳೆ ಬಂದರೆ ನೀರು ನಿಲ್ಲುತ್ತಲ್ಲ, ಅದೊಂದು ವ್ಯವಸ್ಥೆನೇ ನಾವು ಅವಾಯ್ಡ್ ಮಾಡಬೇಕು. ಅದು ಬಂದರೆ ಸ್ಟ್ಯಾಗ್ನೇಷನ್ ಆಗುತ್ತೆ, ಮತ್ತು ಒಂದು ಚಿಕ್ಕ ಫೈಟ್ ಆಫ್ ಥರ ಸೇರಿದ್ರೆ ಅದು ವೈಲ್ಡ್ ಫೈ ಇರ್ತಾರೆ. ಅದೇನಂದರೆ ಅದು ಮಲ್ಟಿಪ್ಲಿಕೇಶನ್ ರೇಟು, ಈಗ ಒಂದು ಫೈಟ್ ಆಫ್ ಥರ ಈ ಎಲೆಗೆ ಬಂತು, ಈ ಎಲೆ ಮೇಲೆ ಬಂತು, ಇದು ಸಣ್ಣ ಹನಿ ಬಂತು, ಇಲ್ಲಿ ತೊಟ್ಟ ಹತ್ರ ಇಲ್ಲಿ ನಿಂತಿದೆ, ಅದು ಅಷ್ಟೊತ್ತಿಗಾಗಲೇ ಅದಾಗಲೇ ಮೊಳಕೆ ಬಂತು ಫೈಟ್ ಆಫ್ ಥರದ್ದು. ಅಲ್ಲಿ ಅದು ಒಂದು ಸಣ್ಣ ಬಲೂನ್ ಥರ ಇರುತ್ತೆ, ಅದು ಒಡ್ಕೊಳ್ಳುತ್ತೆ. ಅಲ್ಲಿ ಇದು ಸಣ್ಣ ಕೋಳಿ ಮರಿಗಳು ಹೇಗೆ ಮೂವ್ ಆಗುತ್ತೋ ಹಾಗೆ ಅದರೊಳಗಡೆ ಇದು ಜೂಸ್ ಪರಾಂಜಿಯಮ್ ಅಂತ ಹೇಳ್ತೀವಿ, ಅದು ಜೂಸ್ ಪೊರ ಅದರಲ್ಲಿ ಜೂಸ್ ಪೋರ್ಸ್ ಬರುತ್ತೆ. ಅದು ಥಿನ್ ಫಿಲ್ಮ್ ಆಫ್ ವಾಟ್ರಲ್ಲಿ ಅದು ಈಜಾಡ್ಕೊಂಡು ಎಲ್ಲಿ ಓಪನಿಂಗ್ಸ್ ಇದೆಯೋ, ಎಲ್ಲ ಏನಾದ್ರು ಓಪನಿಂಗ್ಸ್ ಅಂದರೆ ಅದಕ್ಕೆ ಸ್ಟೊಮ್ಯಾಟ ಅಂತ ಹೇಳ್ತೀವಿ, ಪತ್ರ ರಂಧ್ರಗಳು, ಅಲ್ಲಿ ಅದು ಒಳಗಡೆ ಸೇರಿ ಅಲ್ಲಿ ಇನ್ಫೆಕ್ಟ್ ಆಗುತ್ತೆ. ಅದು ಒಳಗಡೆ ಇನ್ಫೆಕ್ಟ್ ಆಗಿ 5 ದಿವಸದಲ್ಲಿದೆ, ಆಗಲೇ ನೆಕ್ಸ್ಟ್ ಕ್ರಾಪ್ ರೆಡಿ ಅದರದ್ದು, ಇನ್ನು 5 ದಿವಸದಲ್ಲಿ ಇನ್ನೊಂದು ಕ್ರಾಪ್ ರೆಡಿ, ಇನ್ನು 10 ದಿವಸ ಆದಮೇಲೆ ಆ ಥರ ಮಲ್ಟಿಪಲ್ ಸ್ಪಾಟ್ಸ್ ಬಂದು ಬೇಗ ಹರಡ್ತಾ ಇರುತ್ತೆ. ಹಾಗಾಗಿ ಒಂದು ರೋಗ ಕಪ್ಪುವುದು ಮಚ್ಚೆ ನೀವು ಕಾಣಿಸಿದ ತಕ್ಷಣ ನಸರಿಲಿ ಅಂದ ತಕ್ಷಣ ಇಮ್ಮಿಡಿಯೇಟಾಗಿ ನಾವು ಮೆಟ್ರಲಾಕ್ಸಿಲ್ ಮ್ಯಾಂಕೋಸೆಬ್ನ ನಾವು ಅಲ್ಲಿ ಏನು ಸ್ಪ್ರೇ ಮಾಡ್ತೀವಿ, ಅಥವಾ ಮೆಟ್ರಲಾಕ್ಸಿಲ್ ಇತ್ತೀಚೆಗೆ ಕಾಪರ್ ಆಕ್ಸಿಕ್ಲೋರೈಡ್ ಕಾಂಬಿನೇಷನ್ ಸಿಗ್ತಾ ಇರುತ್ತೆ, ರಿಡೋಮಿಲ್ ಪ್ಲಸ್ ಅಂದ್ಬಿಟ್ಟು, ಅದರಲ್ಲಿ 1 ಲೀಟ್ರ್ ನೀರಿಗೆ 2 ಗ್ರಾಮ್ ಕಾಪರ್ ಆಕ್ಸಿಕ್ಲೋರೈಡು, 3/4 ಗ್ರಾಮ್ನಷ್ಟು 35% ಮೆಟ್ರಲಾಕ್ಸಿಲ್ಲು ಅಷ್ಟು ಸೇರಿ ಅದನ್ನು ಸ್ಪ್ರೇ ಮಾಡ್ತೀವಿ. ಕಾಪರ್ ಆಕ್ಸಿಕ್ಲೋರೈಡು ಹೆಚ್ಚು ಬಿದ್ದರೂ ಕೂಡ ಒಳಗಡೆ ಪ್ರೊಟೆಕ್ಷನ್ ಕೊಡುತ್ತೆ. ಇದು ಮೆಟ್ರಲಾಕ್ಸಿಲ್ಲು ಸಾಧಾರಣ 15-20 ದಿವಸದವರೆಗೂ ಕೂಡ ಅದರ ಎಫೆಕ್ಟ್ ಇರುತ್ತೆ. ಆದರೆ ನಮಗೆ ತಕ್ಷಣ ಸ್ಟಾಪ್ ಮಾಡೋಕ್ಕೋಸ್ಕರ ಅದನ್ನು ಆ ಅಪ್ರೋಚನ್ನ ನಾವು ತೊಗೊಳ್ತೀವಿ. ಇನ್ನು ತೋಟದಲ್ಲೂ ಕೂಡ ಅಷ್ಟೇ, ಜೂನ್ 4ನೇ ವಾರ ಜುಲೈ 2ನೇ ವಾರ ಆ ಮಟ್ಟಕ್ಕೆ ಬಂದಾಗ ನೀವು ನೆಲ್ಮಟ್ಟದಲ್ಲಿರೋ ಹಬ್ಬು ಬಳ್ಳಿಗಳು ನೀವು ನೋಡ್ತಾ ಇರಬೇಕು. ಅಲ್ಲಿ ಏನಾದರೂ ಕಪ್ಪು ಮಚ್ಚೆಗಳು ಬಂದರೆ ಆ ಸೊರಗು ರೋಗದ್ದು ರೋಗಾಣು ಅಲ್ಲಿ ಆಕ್ಟಿವೇಟ್ ಆಯಿತು ಅಂತ ನೀವು ಕನ್ಕ್ಲೂಷನ್ಗೆ ಬರಬೇಕು. ಅದು ಮಣ್ಣಲ್ಲಿ ಇರುತ್ತೆ, ಆದರೆ ತಕ್ಷಣ ಇದು ನೀರು ಸಿಕ್ಕ ತಕ್ಷಣ ಅದೇನು ತಕ್ಷಣ ಶುರು ಮಾಡೋದಿಲ್ಲ, ಒಂದು ಆ್ಯಕ್ಟಿವೇಟ್ ಆಗಿ ಒಂದು ಹಂತಕ್ಕೆ ಅದು ಸ್ಪ್ರೆಡ್ ಆಗೋ ಹಂತಕ್ಕೆ ತಲುಪಬೇಕಾದ್ರೆ ಸುಮಾರು 14-23 ಓವರ್ಲ್ಯಾಪಿಂಗ್ ರೈನ್ಸ್ ಬೇಕು. ಅದು ಆ ಹಂತ ನಾವು ತಲುಪಬೇಕಾದ್ರೆ ನಾನು ಹೇಳಿದಲ್ಲ ಜೂನ್ ಕೊನೆ ವಾರ ಆಗಿರ್ಬೋದು, ಜುಲೈ ಮೊದಲೇ ವಾರ ಆಗ್ಬೋದು. ಇಲ್ಲಿ ಅಂತೂ ನಾವು ಕನ್ಸಿಸ್ಟೆಂಟಾಗಿ ನಾವು ನೋಡ್ತಾ ಇರೋದು ಲಿಂಗದಳ್ಳಿ ಬೆಲ್ಟು ಮತ್ತು ಈ ಬೆಲ್ಟಲ್ಲೂ ಕೂಡ ಜುಲೈ 2nd ವೀಕಲ್ಲಿ ಸಾಧಾರಣ ಫೈಟ್ ಆಫ್ ಥರ ಒಂದು ಆ್ಯಕ್ಟಿವ್ ಸ್ಟೇಜಿಗೆ ಬಂದಿರುತ್ತೆ. ಆವಾಗ ನೀವು ಅದನ್ನು ನೋಡಿ ಅದನ್ನು ಇಮ್ಮಿಡಿಯೇಟಾಗಿ ಕಂಟ್ರೋಲ್ ಮೆಷರ್ಸ್ ನಾವು ತೊಗೊಳ್ಬೇಕು. 7 ವರ್ಷ ಇರ್ಬೋದು, 7 ವರ್ಷ ಆದರೆ 1 ವರ್ಷ ಗ್ಯಾಪಲ್ಲೇ 98% ಅದು ಎಲಿಮಿನೇಟ್ ಆಗಿಬಿಡುತ್ತೆ. ಹಾಂ, ಅಲ್ಲ ನಾನು ನಾನು ಅಷ್ಟಾದರೂ ನಾವು ಮಾಡಬೇಕು ಅಂತ, ಇನ್ನು ಅಡ್ವಾನ್ಸ್ ಆಗಿ ನಾವು ತೊಗೊಂಡಾಗ ಎಲ್ಲ ಮಾಡಬೇಕು. ಅದು ಅದು ಅಲ್ಲಿ ಉಲ್ಬಣ ಆಗಿದ್ದು, ಈಗ ನೀವು ಮನೇಲಿ ಇರ್ತೀರಾ, ಒಂದು ಹೆಂಚು ಓಪನ್ ಮಾಡಿದ್ರೆ ಒಂದು ಬೆಳಕು ಒಂದು ಫೋಕಸ್ ಬಂದಂಗೆ ಬರ್ತಾರ, ಅಲ್ಲಿ ಧೂಳುಗಳು ಹಾರ್ತಾರ ನೀವು ನೋಡ್ತಿರಲ್ಲ, ಅದು ಏರೋಸಾಲ್ ಫೇಸು, ಆ ಫೇಸಲ್ಲಿ ಈ ಫೈಟ್ ಆಫ್ ಥರ ಹಡ್ಕೊಳುತ್ತೆ. ನಾನು ಅದಕ್ಕೆ ಹೇಳಿದ್ದು 5 ಕಾಂಪೌಂಡ್ ಇಂಟ್ರೆಸ್ಟ್ 5, 25, 125, 125, 125, 625 ಇದೆಲ್ಲ ಕೇವಲ 14 ದಿವಸದಲ್ಲಿ ಆಗುತ್ತೆ. ಅದಕ್ಕೆ ಅದನ್ನು ನೀವು ಇದು ಮಾಡ್ಕೊಳ್ಬೇಡಿ, ಉಪೇಕ್ಷೆ ಮಾಡಬೇಡಿ, ನೆಗ್ಲೆಕ್ಟ್ ಮಾಡಿ, ಉಪೇಕ್ಷೆನ ನೆಗ್ಲೆಕ್ಟ್ ಮಾಡೋದು ಬೇಡ, ಅದು ಕಂಡ ತಕ್ಷಣ ನೀವು ಆ್ಯಕ್ಟ್ ಮಾಡಿ. ಮತ್ತು ಹಾಗೆಯೇ ನಾವು ಅದಕ್ಕೆ ಮೊದಲನೇ ಎಚ್ಚರಿಕೆ ನಾವು ತೊಗೊಳ್ತೀವಿ ಅನ್ನೋದಾದರೆ, ಈಗ ನಾವು ಒಂದು ಪ್ಯಾಕೇಜು ತೊಗೊಂಡಿದ್ದೀವಿ, ಆ ಪ್ಯಾಕೇಜಲ್ಲಿ ಜೂನು ಒಳಗಡೆ ಆಗಲೇ ಒಂದು ಕಾಪರ್ ಆಕ್ಸಿಕ್ಲೋರೈಡ್ ರೆಂಚಿಂಗ್ ಆಗಿರುತ್ತೆ, ಒಂದು 50-60% ಚಿಗುರು ಬಂದಿದೆ, ಅವಾಗ ಒಂದು ರೌಂಡು ಕಾಪರ್ ಆಕ್ಸಿಕ್ಲೋರೈಡು ಮತ್ತು ಮೆಟ್ಲಾಕ್ಸಿಲ್ನ ಅದಕ್ಕೆ ಸ್ಪ್ರೇ ಮಾಡಿರ್ತೀವಿ. ಇನ್ನು ನೆಕ್ಸ್ಟು 45 ದಿವಸ ನಂತರ ನೆಕ್ಸ್ಟು ಒಂದು ಸೈಕಲ್ ಫೇಸ್ ತೋಟಕ್ಕೆ ಮಾಡುವ ಕೆಲಸಗಳ ತೋಟದಲ್ಲಿ ಮಾಡೋ ಕೆಲಸಗಳು ಸ್ಪ್ರೇ ಮಾಡೋದ್ರೆ ಗ್ರೋತ್ ತುಂಬ ಡಿಲೇ ಆಗುತ್ತೆ.
അത് അതൊരിക്കലും ബാധിക്കില്ല. അത് നമുക്ക് കൃത്യമായിട്ട് ചെയ്തുകൊണ്ടിരുന്ന ഗ്രോത്തിനെ ഒരു കാരണവശാലും അത് കുറവ് നമ്മൾ പറയുന്നതാണ്. കൃത്യമായിട്ടുള്ള സമയത്ത് ചെയ്തുകൊണ്ടിരുന്നു കഴിഞ്ഞാലേ അത് കൃത്യമായിട്ടുള്ള ന്യൂട്രീഷൻസ് ഒക്കെ കൊടുത്തു കഴിഞ്ഞാൽ ഒന്നും സംഭവിക്കില്ല. നന്നായിട്ട് തന്നെ വരുകയും ചെയ്യണം. പ്രത്യേകിച്ച് നിങ്ങളുടെ ഏരിയയിലൊക്കെ കൊപ്പ ഏരിയയിലൊക്കെ മഴ കൂടുതൽ കൊപ്പയല്ല സംഘവേഷപ്പെട്ട ഏരിയയിലൊക്കെ നേരത്തെ തന്നെ ഇപ്പം ആദ്യമായിട്ട് തന്നെ ഇപ്പം മലമുകളിലൊക്കെ ഉള്ളതാണെങ്കിൽ മിസ്റ്റിൻ്റെ കൂടെ പ്രോബ്ലം വരും. മഞ്ഞ് വരുമ്പോൾ അഡ്വാൻസ് ആയിട്ട് പോഡോ മിസ്റ്റർ അടിക്കണം. അതിന് നേരത്തെ മഞ്ഞ് ഇപ്പം ചിലപ്പോൾ ജൂൺ ആദ്യം തന്നെ മഞ്ഞ് വരുമായിരിക്കും. അതിനു മുമ്പ് അടിക്കണം. കൊടുത്ത് അടിച്ചു കഴിഞ്ഞാൽ നമ്മൾ വളർത്തി നിൽക്കുന്ന പിന്നെ അടിച്ചില്ലെങ്കിൽ ഇത് വന്നു കഴിഞ്ഞിട്ട് അടിച്ചിട്ട് കാര്യമില്ല. ബോഡോ മിക്സ്ചർ അത് വന്നിട്ട് കാര്യമില്ല. വന്നിട്ട് ഒരു കാര്യമില്ല. അപ്പം എന്നാ ചെയ്യണ്ടെന്ന് വെച്ച് കഴിഞ്ഞാൽ അത് തന്നെ ഇപ്പോൾ ഗ്രോത്ത് വന്ന എന്നാന്ന് വെച്ച് കഴിഞ്ഞാൽ അസുഖം വന്നു കഴിഞ്ഞ് നമ്മൾ മരുന്ന് ചെയ്തു, പ്രയോജനമില്ല. അത് കഴിഞ്ഞ് പിന്നെ രണ്ടാമത് വന്ന് ഇരുന്നു, പിന്നെ രണ്ടാമത് കയറി വരുന്നു. അപ്പം നമ്മൾ ചെയ്യേണ്ട ആദ്യമായിട്ട് ഇപ്പം നിങ്ങളുടെ ഏരിയ ചെയ്യേണ്ട ആദ്യം തന്നെ നമ്മൾ ചെയ്യാൻ തുടങ്ങണം. സാറ് പറഞ്ഞാൽ ഡ്രെയിനേജ് ഇങ്ങനത്തെ കാര്യങ്ങളൊക്കെ ബേസിക്കായിട്ട് ചെയ്യണം, വെള്ളം ഒരിക്കലും നിൽക്കാതെ. പിന്നെ മഞ്ഞ് പെയ്യുന്ന ഇവിടത്തേക്കാൾ കൂടുതലായിട്ട് നിങ്ങളുടെ ഏരിയയിലൊക്കെ പ്രശ്നമുണ്ട്. മഞ്ഞ് വരുന്ന സ്ഥലത്ത് ആദ്യം തന്നെ ജൂണിന് മുമ്പ് തന്നെ ബോഡോ മിക്സറൊക്കെ സ്പ്രേ ചെയ്തിരിക്കണം. അപ്പോൾ അറ്റാക്ക് ചെയ്യില്ല, ഏരിയയിൽ അറ്റാക്ക് ഉണ്ടാവില്ല. നമ്മളിപ്പം അത് അങ്ങനെ നിൽക്കുന്നു പറഞ്ഞു കഴിഞ്ഞാൽ അങ്ങനെ നിൽക്കും. ഇപ്പം ഞാൻ എല്ലാ വർഷവും രണ്ട് തവണയെങ്കിലും അടിക്കുന്നതാണ്. അപ്പോൾ രണ്ട് തവണ അടിക്കുന്നപ്പോൾ നമുക്ക് ഗുണം എന്നാന്ന് വെച്ച് കഴിഞ്ഞാൽ ഇപ്പോൾ സാറ് പറഞ്ഞില്ല 3% വരെ നമുക്ക് രോഗങ്ങൾ എന്ന് പറഞ്ഞാൽ 97% നന്നായിട്ട് കിട്ടും, 3% വരെ ടോളറൻ്റ് ആണ്. അപ്പോൾ എനിക്കൊക്കെ ഇപ്പോൾ കഴിഞ്ഞ ഈ വർഷമൊക്കെ പറഞ്ഞാൽ 1% താഴെയാണ് നമുക്ക് കേട് വന്നു പോകുന്നത്. അപ്പോൾ നമ്മളിങ്ങനെ കൃത്യമായിട്ട് ചെയ്ത് കഴിഞ്ഞാൽ ഇപ്പോൾ ഈ മാംഗോസ് മെക്ലാക്സിന് എല്ലാ തവണ അടിക്കണമെന്നൊന്നുമില്ല. ബോഡോ മിക്സിൽ തന്നെ കൃത്യമായിട്ട് പ്രിവൻറ്റീവായിട്ട് ഇപ്പോൾ നമുക്ക് അടയ്ക്കൊക്കെ അടിക്കുന്ന പോലെ അടയ്ക്ക് നമ്മൾ ആരും ഒരു വേഷം ബാവസിനൊന്നും അടിക്കേണ്ട കാര്യമൊന്നും ഇല്ല. അടിക്കേണ്ട കാര്യമില്ല, ബാവസിനൊക്കെ വെറുതെയാണ്. നമ്മൾ സിസ്റ്റമിക്കായിട്ടുള്ള കാര്യങ്ങൾ ഇപ്പം നമ്മൾ ഓർഗാനിക് ആണെങ്കിലും എന്താണെങ്കിലും ബോഡോ മിക്സറാണ് ഏറ്റവും ബെസ്റ്റ്. ഇപ്പം ആർഎം വെക്ടറോട് ചോദിച്ചാൽ പറയും ഈ ബോഡോ മിക്സർ ഒടിവാകും, അതേ പ്രിവൻറ്റീവ് ആകിയിരത്ത് നാ മുഞ്ചേനെ ഒടിവേക്കും. മുഞ്ചേ ഈ ഫൈറ്റോസോറ സ്വല്പം ബർത്തായിരത്തല്ലോ, അതുക്കിന്ന് മുഞ്ചേനെ ബോഡോ മിക്സർ കൊടുത്താൽ ഗ്രോത്തിൽ എഫക്റ്റ് ആകില്ല. ന്യൂട്രിയൻസ് കൊടുക്കാകത്ത് ഓർഗാനിക് ആയാലും ഇനോർഗാനിക് ആയാലും കൊടുക്കാകത്ത് കറക്റ്റ് കൊട്ടാൽ കറക്റ്റാക്കി ഈ 2 വർഷം 2.5 വർഷം എന്നുള്ള പസിൽ തങ്ങി പോകും. അത് ഇല്ല 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 നീവു അടിക്കെ ഗമനിച്ചിരബോദു. അടിക്കെ കായ മേലെ ബോഡോ ബീഴോദു മാമൂലി 2-3 സത്തി ಕೆಲವು ಸತಿ 4 ಸತಿ ಹೆಚ್ಚು ಮಳೆ ಬೀಳೋ ಜಾಗದಲ್ಲಿ ಬೋರ್ಡ ಹೊಡೆದಲ್ಲೇ ಇರೋ ಕಾಯಿಗೂ ಬೋರ್ಡ ಹೊಡೆದಿದ್ದ ಕಾಯಿಗೂ ಏನಾದರೂ ಸೈಜ್ ವ್ಯತ್ಯಾಸ ನೋಡಿದ್ದೀರಾ? ನೋಡಿದ್ದೀರಾ ಕಾಫಿನಲ್ಲಿ ನೋಡಿದ್ದೀರಾ? 120 ವರ್ಷದಿಂದ ಅದಕ್ಕೆ ಪ್ರಾಕ್ಟೀಸ್ ಅಂತ ನೋಡಿದ್ದೀರಾ? ಅದು ಅಸಂಪ್ಷನ್ ಅಷ್ಟೇ, ಯಾರೋ ಒಬ್ಬರು ಹೇಳಿದ್ರು ಅದನ್ನು ನೋಡಿದ್ದೀವಿ. ಮೆಣಸಲ್ಲಿ ಅದು ಇಲ್ಲ. ಇಲ್ಲಿ ಇದು ಇದು ಟಾಟಾ ಕಾಫಿಯವ್ರದ್ದು ಒಂದು ಹೆಚ್ಚು ಕಡಿಮೆ ಒಂದು 50,000 ಎಕರೆ ಒಂದು ಪ್ಯಾಕೇಜು ಪೂರಾ ಕಾಫಿ ಬೆಲ್ಟಲ್ಲಿ ಬೋರ್ಡೋ ಇಲ್ಲದಲ್ಲೇ ಯಾವ ಏರಿಯಾನೂ ಇಲ್ಲ. ಪ್ರತಿ ಕಾಫಿಗಾಗಲಿ ಮೆಣಸಿಗಾಗಲಿ ಅದರಲ್ಲೂ ಕೂಡ ಇಲ್ಲ. ಅದು ಬರೀ ಒಂದು ಅಸಂಪ್ಷನ್ ಅಷ್ಟೇ ಹೊರ್ತು ಅದು ಆ್ಯಕ್ಚುಯಲ್ ಅಲ್ಲ. ಅದು ಬೋರ್ಡೋಯಿಂದ ಇಲ್ಲ 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 ನೀವು ಸುಮ್ಮನೆ ಇದು ಈ ಒಂದು ಅಪಾದನೆ ಮಾಡ್ತಿದ್ದೀರ ಬೋರ್ಡಾಗ ಅಷ್ಟೇ ಹೊರ್ತು ಅದರಿಂದ ಆ್ಯಕ್ಚುಲ್ ಅಲ್ಲ. ಅದು ಸುಮ್ಮನೆ ಜಾಸ್ತಿ ಹಾಕಿದರೆ ಇಲ್ಲಪ್ಪ ಅದರಲ್ಲಿ ಕರೆಕ್ಟ್ಲಿ ಪ್ರಿಪೇರ್ಡ್ ಬೋರ್ಡು ಈವನ್ ಲಿಟ್ಲ್ ಆಲ್ಕಲೈನ್ ಕ್ಯಾರೆಕ್ಟರ್ ಇರಲಿ ಪರವಾಗಿಲ್ಲ, ಅದರಿಂದ ಏನೂ ತೊಂದರೆ ಏನೂ ಆಗೋದಿಲ್ಲ. ಅಷ್ಟೇ ಅಲ್ಲ ತಾಳಿ, ಸರಗಳು ಬಂದಾಗ ಅದರ ಸರಗಳ ಮೇಲೆ ಬೋರ್ಡ ಬಿದ್ದರೆ ಅದ್ರ ಕಾಳು ಬರೋದಿಲ್ಲ, ಅದು ದಪ್ಪ ಆಗೋದಿಲ್ಲ, ಅದು ಕುಂಠಿತವಾಗುತ್ತೆ, ಹೀಗೆಲ್ಲ ಒಂದು ಪ್ರಚಾರ ಇತ್ತು. ನಾವು ಪೂರಾ ಸರಗಳು ಈ ಥರ ಗೊಂಚಲು ಗೊಂಚಲುಗಳೇ, ಅದರಲ್ಲಿ ದೊಡ್ಡದು ಚಿಕ್ಕದು ಎಲ್ಲ ಇತ್ತು. ಅದು ಪೂರ್ತಿ ಬೋರ್ಡದಲ್ಲೇ ಇಟ್ಟು ಅದಕ್ಕೆ ಲೇಬಲ್ ಹಾಕಿ ಅದನ್ನು ಎಲ್ಲ 10 ತಿಂಗಳು ಅಭ್ಯಾಸ ಮಾಡಿದ ನಂತರ ಬೋರ್ಡ ಸರಗಳ ಮೇಲೆ ಕೂಡ ಹೊಡೆದ್ರೆ ಅದಕ್ಕೆ ಪಾಲಿನೇಷನ್ ತೊಂದರೆ ಆಗೋದಿಲ್ಲ, ಸೈಜ್ ನಾರ್ಮಲ್ ಆಗಿರುತ್ತೆ. ಹಾಗೆ ನಾವು ತೀರ್ಮಾನ ಅದನ್ನೇ ನಾನು ಹೇಳ್ತಾ ಇರೋದು. ಎಲ್ಲ ಹಂತದಲ್ಲಿರೋ ತೆನೆನೇ ಪೂರ್ತಿ ಅದ್ರೆ ಮುಳುಗಿಸ್ಬಿಟ್ಟಿದ್ದೀವಿ. 1 ವರ್ಷ 2 ವರ್ಷ 1 ನಿಮಿಷ 2 ನಿಮಿಷ 5 ನಿಮಿಷ ಹೀಗೆ ಅದರಲ್ಲೂ ಕೂಡ ನಮ್ಗೆ ಏನು ವ್ಯತ್ಯಾಸ ಕಾಣಲಿಲ್ಲ. ಸೆಟ್ಟಿಂಗ್ ನಾರ್ಮಲ್ಲೇ ಇದೆ ಅದರಿಂದ ಅದು. ಹಾಂ
ಅದು ಅದೆಲ್ಲ ಇದು ಬಂದಿಲ್ಲ ನಾವು ಅದು ಈಗ ನಿಮ್ಮದು ಒಂದು ಬಿಲೀಫ್ ನಿಮಗೆ ಹರ್ಟ್ ಮಾಡೋಕ್ಕಾಗೋದಿಲ್ಲ ಅವಾಗ ನಿಮ್ಮ ನಿಮ್ಮ ವ್ಯೂಸ್ಗೆ ಸಪೋರ್ಟ್ ಮಾಡಬೇಕು ಅಷ್ಟೇ ಅಷ್ಟೇ ಬಿಟ್ಟರೆ ಏನಿಲ್ಲ ಬಟ್ ಆ್ಯಕ್ಚುಲ್ ಆಗೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ ಗ್ರೋತ್ ನಿಲ್ಲೋದಿಲ್ಲ ಆದರೆ ಕೆಲವು ಬೆಳೆಗಳಿದೆ ಹಲೋ ಕೆಲವು ಬೆಳೆಗಳಿದೆ ನಾ ಗಿಡಗಳ ಹಂತದಲ್ಲಿ ಬಂದರೆ ಕಾಪರ್ ಟಾಕ್ಸಿಸಿಟಿ ಅವುಗಳಿಗೆ ಬರುತ್ತೆ ಈಗ ಕಾಫಿ ಗಿಡ ಚಿಕ್ಕದಕ್ಕೆ ಹೊಡೆದ್ರೆ ಆ ಬುಡದಲ್ಲಿ ಕೊಂಡ್ಲಿ ರೋಗ ಅಂತ ಬರುತ್ತೆ ಅದು ಕಾಪರ್ ಟಾಕ್ಸಿಸಿಟಿಯಿಂದ ಕಾಫಿನಲ್ಲಿ ಕೆಲವು ಕ್ರಾಪ್ಸ್ ಅಲ್ಲಿ ಮಾತ್ರ ಸೆನ್ಸಿಟಿವ್ ಮೆಣಸು ಆ ಗುಂಪಲ್ಲಿ ಇಲ್ಲ ಸಾರಿ ಅದು ಸುಣ್ಣ ಹಾಕಬೇಕಾದ್ರೆ ನಾವು ಸಾಧಾರಣ 2 ಕೆಜಿಗೆ 1.5 ಕೆಜಿ ಸುಣ್ಣ ಹಾಕಿ ಅಂತ ಹೇಳ್ತೀವಿ ಅದು ಬಣ್ಣ ಬರಲಿ ಇನ್ನೂ ಜಾಸ್ತಿ ಬರಲಿ ಅಂದ್ಬಿಟ್ಟು 3 ಕೆಜಿ ಹಾಕೋರು ಇದ್ದಾರೆ 3 ಕೆಜಿ ಹಾಕಿದ್ರೆ ಅದು ಏನು ಪ್ರಯೋಜನ ಆಗೋದಿಲ್ಲ ಮತ್ತು ಇದು ಸನ್ಸ್ಕಾರ್ಚಿಂಗ್ ಅವಾಯ್ಡ್ ಮಾಡಲಿಕ್ಕೆ 4 ಕೆಜಿ ಸುಣ್ಣ 200 ಲೀಟ್ರಿಗೆ ಹಾಗಂತ ನಾವು ರೆಕಮೆಂಡ್ ಮಾಡ್ತೀವಿ ಕೆಲವರು 5 ಕೆಜಿನ ಹಾಕ್ತಾರೆ ಆದರೆ ಸನ್ಸ್ಕಾರ್ಚ್ ಅವು ಬರೀ ಬಾರ್ಡ್ರ್ನಲ್ಲಿ 1 ಲೈನು 2 ಲೈನು ಅಷ್ಟು ಅವಾಯ್ಡ್ ಮಾಡಲಿಕ್ಕೆ ಅದ್ರ ಕೂಡ ಏನೂ ತೊಂದರೆ ಇಲ್ಲ ಬರೀ ಸುಣ್ಣ ಹಾಕಲಿಕ್ಕೆ ಆದರೆ ಸುಣ್ಣ ಹೆಚ್ಚು ಪ್ರಮಾಣದಲ್ಲಿ ನಾವು ಬೋರ್ಡಾಗ ಹಾಕಿದ್ರೆ ನಾವು ಯಾವ ಉದ್ದೇಶದಿಂದ ನಾವು ಕಾಪರ್ ಸಲ್ಫೇಟ್ ಹಾಕ್ತೀವೋ ಅದು ಆಗೋದಿಲ್ಲ ಇಲ್ಲ ಅದು ಕರೆಕ್ಟ್ಲಿ ಪ್ರಿಪೇರ್ಡ್ ಬೋರ್ಡು ಈವನ್ ಆಲ್ಕಲೈನ್ ಬೋರ್ಡು 10 PH 10.5 PH ಇದ್ರೂ ಕೂಡ ಆ ಗಿಡಕ್ಕೆ ಏನೂ ತೊಂದರೆ ಇಲ್ಲ ಮತ್ತು ಅದನ್ನು ನ್ಯೂಟ್ರಿಷನ್ ಅಂತಲೇ ಟ್ರೀಟ್ ಮಾಡಿ ನೀವು ಕಾಪರ್ ಸಲ್ಫೇಟ್ ಇದೆಯಲ್ಲ ಸುಣ್ಣ 3 ನ್ಯೂಟ್ರಿಷನ್ ಸಲ್ಫರು ಮತ್ತು ಕ್ಯಾಲ್ಶಿಯಮ್ಮು ಕಾಪರ್ ಈ 3 ನ್ಯೂಟ್ರಿಷನ್ ಅದು ಹಾಂ ಇಲ್ಲ ಏನು ಸೊ ಇದು ಕಾಪರ್ ಜಾಸ್ತಿ ಆದರೆ ಸ್ಕಾರ್ಚಿಂಗ್ ಆಗುತ್ತೆ ಉದುರು ಎಲೆ ಬಿದ್ದೋಗುತ್ತೆ ಅದಾಗುತ್ತೆ ಅದು ಸಾಧಾರಣ ಆಗ್ತಾ ಇಲ್ಲ ಈಗ ಇಲ್ಲ ಇಲ್ಲ 24% ಇರುತ್ತೆ ನೀವು ಒಂದು ಇದರಲ್ಲಿ ಕಾಪರು ಅದೇನು ಅಯಾನಿಕ್ ಫಾರ್ಮಿಗೆ ಹೋದಾಗ ಅದೇನು ಟಾಕ್ಸಿಟಿ ಆಗಲ್ಲ ಮತ್ತೆ ಎಫೆಕ್ಟಿವ್ನೆಸ್ ಕಾಪರಲ್ಲಿ 20 PPM ಇದ್ರೆ ಸಾಕು ಇಟ್ ವಿಲ್ ಆ್ಯಕ್ಟ್ ಆಸ್ ಎ ಫಂಗಿಸೈಡ್ ನಾವು ಆಗ್ತಾ ಇರೋದು ಆ್ಯಕ್ಚುಲಾಗಿ 1% ಬೋರ್ಡ್ ಅಂದರೆ 2300 PPM ಲೆವೆಲ್ಗೆ ನಾವು ತೊಗೊಂಡೋಗಿರ್ತೀವಿ ಸರಿ ಒಂದು ಬಾರ್ಲ ನೀರಲ್ಲಿ ಎಷ್ಟು ಪ್ರಮಾಣ ಹಾಕಬೇಕು ಬೋರ್ಡ್ ಈಗ ಇರೋ ಪ್ರಾಕ್ಟೀಸು 2 ಕೆಜಿ ಸುಣ್ಣ 2 ಕೆಜಿ ಮೈಲ್ತಿತ್ತು ಕಾಪರ್ ಸಲ್ಫೇಟ್ 2 ಕೆಜಿ 220 ಲೀಟ್ರಿಗೆ 200 ಇಲ್ಲ ಅದು ಕನ್ಫ್ಯೂಸ್ ಮಾಡೋದು ಬೇಡ ಒಂದು ಬ್ಯಾರಲ್ ಅಂತ ತೊಗೊಳ್ಳಿ ನೀವು ಒಂದು ಬ್ಯಾರಲ್ ಅಂತ ತೊಗೊಂಡ್ರೆ ಒಂದು ಬ್ಯಾರಲ್ಗೆ ಒಂದು ಡ್ರಮ್ಗೆ 2 ಕೆಜಿ ಮೈಲ್ ತುತ್ತು ಕಾಪರ್ ಸಲ್ಫೇಟು 2 ಕೆಜಿ ಸ್ಪ್ರೇಯಿಂಗ್ ಲೈನ್ ಬಟ್ ಆ್ಯಕ್ಚುಲಾಗಿ 7 PH ಅಂತ ನೀವು ತೊಗೊಂಡ್ರೆ ಈಗ ನಾವು ಹಾಕ್ತಾ ಇರೋದು ಆಲ್ಕಲೈನ್ ಬೋರ್ಡು 7 PH ಅಂತ ತೊಗೊಂಡ್ರೆ 350 ಗ್ರಾಮ್ ಸುಣ್ಣ ಸಾಕು ಅಂದರೆ 700 ಗ್ರಾಮ್ ಸುಣ್ಣ ಸಾಕು 200 ಲೀಟ್ರಿಗೆ ಅತಿ ಹೆಚ್ಚಂದರೆ ಇನ್ನು 1.5 ಹೋಗ್ಬೋದು ಆದರೆ ಕರೆಕ್ಟ್ ಕ್ವಾಲಿಟಿ ಸುಣ್ಣ ಬರೋದಿಲ್ಲ ಅಂತ ನಿಮಗೇನಾದ್ರು ಮೈಂಡಲ್ಲಿದ್ದರೆ 2 ಕೆಜಿ 2 ಕೆಜಿ ಹಾಕೋದ್ರಲ್ಲಿ ಏನೂ ತೊಂದರೆ ಇಲ್ಲ ಆಯಿತಾ ಇನ್ನು ಮುಂದಕ್ಕೆ ನಾವು ಹೋಗೋಣ ನಮ್ಮಂಥ ಸಾಮಾನ್ಯ ಜನರಿಗೆ ಆ ತಳಿಗೋಸ್ಕರ ಎಲ್ಲಿ ಹುಡುಕಬೇಕು ಎಲ್ಲಿ ಮಾಡಬೇಕು ಅದು ಏನಂತ ಗೊತ್ತಾಗಲ್ಲ ಎಲ್ಲಿ ಸಿಗುತ್ತೆ ಅಲ್ಲ ಈಗ ಇಲ್ಲೇ ಇಲ್ಲೇನು ಉಂಡಲ್ಲೋ ಅದೇ ನಮ್ಮ ಅಲಕ್ಸ್ ಹತ್ರ ಎಷ್ಟು ತಳಿಗಳು ಉಂಟು ಅವರು ಜೋಸ್ ಅವರೇ ಎಷ್ಟು ತಳಿಗಳು ಉಂಟು ಮತ್ತೆ ಇವ್ರ ಹತ್ರ ಎಲ್ಲ ಸಿಗುತ್ತೆ ತಳಿಗಳು ಅಲ್ಲ ಅದಕ್ಕೆ ಹೇಳ್ಬೇಕು ನಾವು ಇಲ್ಲ ನಮ್ಮ ಎಲ್ಲಿ ಸಿಗುತ್ತೆ ತಳಿ ಬೇಕಾದ್ರೆ ಎಲ್ಲಿಂದ ಬೇಕಾದ್ರೆ ತರ್ಬೋದು ಈ ಮೆಡಿಸಿನ್ ಬಿಲ್ ಬೇರೆಯಿಂದ ಬರೋ ರೋಗ ಅಂತ ಮಾಡ್ತೀವಿ ಅದೇ ಮೇನ್ ಈಗ ಅದಕ್ಕೆ ನಾನು ಫಸ್ಟು ಬರ್ತಾ ಇರೋದು ಇಲ್ಲಿ ನಾನು ಬಂದಾ ಇರೋದು ಇದು ಹೌದು ಆಯ್ತು ಈಗ ಅದಕ್ಕೆ ಮಧ್ಯ ಕಟ್ ಆಗ್ತಾ ಇದೆ ನಾನು ಏನು ವಿಷಯ ಹೇಳ್ಬೇಕಾಗ್ತಾ ಇದ್ರೆ ಅದು ಕಟ್ ಆಗ್ತಾ ಇದೆ ಈಗ ನಾನು ಗಿಡ ಹಾಕಾಯ್ತು ಅದನ್ನ ನಿಪ್ ಮಾಡಿದ್ವಿ ಒಂದು ಶೇಪ್ ತಂದ್ವಿ ಮಳೆಗಾಲ ಶುರುವಾಯಿತು ಜುಲೈಗೆ ರೋಗ ಲಕ್ಷಣ ಬಂತು ಅಂತ ನಾನು ಹೇಳಿದೆ ಹೌದಾ ಅದು ನಂತರ ತ್ವರಿತವಾಗಿ ಭಾಳ ಫಾಸ್ಟಾಗಿ ಅದು ಸ್ಪ್ರೆಡ್ ಆಗಲಿಕ್ಕೆ ಶುರುವಾಗ್ತದೆ ಅಂತ ಎಲೆಗಳು ಮೇಲೆ ನಂತರ ಎಲೆ ಉದುರುತ್ತವೆ ಉದುರಿದ್ದ ಎಲೆಗಳಲ್ಲಿ ಆ ರೋಗಾಣು ಇರುತ್ತಲ್ಲ ಅದು ಬೇರ್ಗೋಗುತ್ತೆ ಬೇರ್ಗೋಗಿ ಮತ್ತೆ ಅದು ಸ್ಪ್ರೆಡ್ಡಾಗಿ ಬೇರು ಕೊಳ್ತಾಗ ಎಷ್ಟು ಬೇರು ಕೊಳ್ತಿದೆಯೋ ಅದ್ರ ಪ್ರಮಾಣ ಅದ್ರ ಪ್ರಕಾರ 50% ಬೇರು ಕೊಳೆಯೋರಿಗೂ ಕೂಡ ಅದು ರೋಗ ಲಕ್ಷಣ ಗಿಡದಲ್ಲಿ ಕಾಣೋದಿಲ್ಲ ಹಸಿರು ಬಣ್ಣ ಹಾಗೇ ಇರುತ್ತೆ 50% ಬೇರು ಕೊಳೆತ ನಂತರ ಸ್ವಲ್ಪ ಹಳದಿ ನಂತರ ಪೂರ್ತಿ ಹಳದಿ ಮತ್ತು ಅಕ್ಟೋಬರ್ 1 ದಾಟಾಗಿ ದಾಟಿದ ನಂತರ ತೇವಾಂಶ ವಾತಾವರಣದಲ್ಲಿ ಕಡಿಮೆ ಆದರೆ ತಕ್ಷಣ ಅದಾಗಲೇ ಅದು ಸಾಯಲಿಕ್ಕೆ ಶುರುವಾಗುತ್ತೆ ಇನ್ನು ಪ್ರಿವೆನ್ಷನ್ಗೆ ಮಟ್ಟಿಗೆ ಬಂದರೆ ಮೊದಲು ನಾವು
ಕಾಪರ್ ಆಕ್ಸೈಡ್ ಕ್ಲೋರೈಡ್ ಡ್ರೆಂಚಿಂಗ್ ಮಾಡ್ತೀವಿ. ಮತ್ತು ನಂತರ ಇದು ಚಿಗುರು ಬರುತ್ತೆ, 50% ಚಿಗುರು ಬರುತ್ತೆ, ಆವಾಗ ನಾವು ಬೋರ್ಡೋ ಸ್ಪ್ರೇ ಮಾಡ್ಕೊಳ್ತೀವಿ. ಒಂದು ವೇಳೆ ಮಧ್ಯದಲ್ಲಿ ಏನಾದರೂ ಮಚ್ಚೆ ಕಂಡ್ರೆ, ನಾವು ಅದನ್ನು ಕಂಡರೆ ಸ್ಪೆಸಿಫಿಕ್ ಆಗಿ ಆ ಗಿಡ ಅಕ್ಕಪಕ್ಕದ ಗಿಡಕ್ಕೆ ನಾವು ರಿಡೋಮಿಲ್ ಮತ್ತು ಕಾಪರ್ ಆಕ್ಸೈಡ್ ಕ್ಲೋರೈಡ್ ಮಿಕ್ಸ್ ಮಾಡಿದ್ದನ್ನ ನಾವು ಅದನ್ನು ಟ್ರೀಟ್ ಮಾಡಿ ಸ್ಪ್ರೇ ಮಾಡ್ತೀವಿ. ರಿಡೋಮಿಲ್ ಮೆಟಲ್ಯಾಕ್ಸಿಲ್ ಅಂತ, ಮೆಟಲ್ಯಾಕ್ಸಿಲ್ಲು ಮತ್ತು ಅದು ಕಾಪರ್ ಆಕ್ಸೈಡ್ ಕ್ಲೋರೈಡ್ ಎರಡು ಮಿಕ್ಸ್ ಮಾಡ್ಕೋಬೇಕು. ಪ್ರಮಾಣ ಪ್ರತಿ ಲೀಟ್ರಿಗೆ 2 ಗ್ರಾಮ್ ಕಾಪರ್ ಸಲ್ಫೇಟು, 3/4 ಗ್ರಾಮ್ 35% ಮೆಟಲ್ಯಾಕ್ಸಿಲ್ ಪ್ರತಿ ಲೀಟ್ರಿಗೆ. ಇದು ಈಗ ಪಾಪ್ಯುಲೇಷನ್ ಚೆನ್ನಾಗಿದ್ದು ಎಲ್ಲ ಜಾಗದಲ್ಲಿ ಈಗ ನಾವು ಒಂದು ಕಾಮನ್ ಪ್ಯಾಕೇಜ್ ಆಗಿ, ಯಾಕಂದರೆ ಇಲ್ಲಿ ನಾವು ವೇಟಿಂಗ್ ಮಾಡೋಕ್ಕಾಗಲ್ಲ. ಒಂದು ಪ್ಯಾಕೇಜು, ರೋಗ ಬರಲಿ ಬರ್ದಲ್ಲ ಇರಲಿ, ಅದನ್ನು ಒಂದು ಪ್ಯಾಕೇಜ್ ಆಗಿ ಅದನ್ನು ಮಾಡ್ತಾ ಇದ್ದೀವಿ, ಅದರಿಂದ ನಾವು ನಿಲ್ಲಿಸ್ತಾ ಇದ್ದೀವಿ. ಮತ್ತು ಇನ್ನೊಂದು ಏನಂದರೆ, ಇತ್ತೀಚೆಗೆ ನೀವು ಬೇರೆ ಕಡೆಯೆಲ್ಲ ನೀವು ಓಡಾಡ್ತಾ ಇರ್ಬೋದು, ಅಲ್ಲಿ ನೀವು ಫೀಲ್ಡಲ್ಲಿ ಪ್ಲಾಸ್ಟಿಕ್ ಒಂದು ಪೂರ್ತಿ ಹಾಳೆ ಹಾಕಿ ನೀವು ಕುಂಬಳಕಾಯಿ, ಕಲ್ಲಂಗಡಿ, ಬೇರೆ ಬೆಳೆಗಳು ಕೂಡ ನೀವು ಹಾಕಿರೋದು ನೋಡ್ಬೋದು. ಅದೆಲ್ಲ ಮಾಡಿದ್ದು ಹಾಕಿದ ಗೊಬ್ಬರ ಹೋಗಬಾರ್ದು, ಮತ್ತು ಕಳೆ ಬೆಳಿಬಾರ್ದು, ಮತ್ತು ನಂತರ ಹಾಕಿದ್ದು ನೀರು ಸೇವ್ ಆಗಬೇಕು ಅಂತ. ವಾಟರ್ ಕನ್ಸರ್ವೇಷನ್, ನ್ಯೂಟ್ರಿಯೆಂಟ್ ಕನ್ಸರ್ವೇಷನ್ಗೆ ನಾವು ಮಾಡ್ತಾಯಿದ್ದೀವಿ. ಬಟ್ ಅದನ್ನೇನೆ, ನೀವು ಗಿಡ ಪ್ಲಾಂಟ್ ಮಾಡಿದ್ದು ನಂತರ ನೀವು ಅದರದ್ದು ಇನ್ಪುಟ್ಸ್ ಅಂದರೆ ಗೊಬ್ಬರ ಆಗ್ಬೋದು, ಕಾಪರ್ ಆಕ್ಸೈಡ್ ಕ್ಲೋರೈಡ್ ಆಗ್ಬೋದು, ಒಂದು ಕೀಟನಾಶಕ ಆಗ್ಬೋದು, ಅಥವಾ ನೀವು ಸಾವಯವ ಮೂಲದ ಗೊಬ್ಬರ ಆದರೂ ಆಗ್ಬೋದು. ಅದನ್ನು ಕನ್ಸರ್ವ್ ಮಾಡಬೇಕಾದ್ರೆ ಈಗ 4 ಅಡಿ ಅಗಲದ್ದು ಶೀಟು ತೆಗೆದು ಅದನ್ನು ಒಂದು ಪ್ಲಾಸ್ಟಿಕ್ ಮಲ್ಚಾಗಿ ನಾವು ಇಟ್ಟು, ಮಳೆಗಾಲದ ದಿನಗಳಲ್ಲಿ ಜೂನಿಂದ ನಾವು ನವಂಬರ್ ಮಧ್ಯಭಾಗದವರೆಗೂ ಕೂಡ ಅಲ್ಲಿ ಇಟ್ಟರೆ ಅದು ಹೆಚ್ಚು ನೀರು ಬಂದಿದ್ದು ಪೂರ ಹೋಗುತ್ತೆ. ನಾವು ಹಾಕಿದ ಗೊಬ್ಬರ ಆಗಲಿ ಮತ್ತು ಔಷಧಿಗಳಾಗಲಿ ಅದು ಕೊಚ್ಚಿ ಹೋಗೋದಿಲ್ಲ, ಮತ್ತು ಅದು ಏನು ಔಷಧಿ ಆಚೆ ಹೋದಾಗ, ಫಂಜಿಸೈಡ್ ಆಚೆ ಹೋದಾಗ ಆಗ ಅಂಥ ಕೊರತೆಗಳು ಅಲ್ಲಿ ಕಾಣೋದಿಲ್ಲ. ತಕ್ಷಣ ಅದಕ್ಕೆ ಅದು ರೋಗಾಣು ಉಲ್ಬಣಾಗಿ ಗಿಡಕ್ಕೆ ಬರೋಂಥ ಆ ಪರಿಸ್ಥಿತಿ ಬರೋದಿಲ್ಲ. ಈಗ ಅಲ್ಲಿ ಹಿಂದೆ ಇದ್ದಾರೆ ಅವರು ರಾಮೆಗ್ಡೆಯವ್ರು ಅಂತ, 7 ವರ್ಷದಿಂದ ನಾವು ಸುತ್ತಲೂ ಎಲ್ಲ ಫೈಟ್ ಆಫ್ ಥರ ಬರೋ ಜಾಗ ಇದೆ, ಒಂದು 3 ಎಕರೆ ಜಾಗ. ಈ ವರ್ಷ ಏನಾದರೂ ವ್ಯತ್ಯಾಸ ಆಗಿದೆಯಾ ಬೈರುಂಬೆ ಪ್ಲಾಟಲ್ಲಿ ಏನಾದ್ರು ಆಗಿದೆಯಾ? ಅದರಲ್ಲಿ 2 ಟನ್ 3.5 ಎಕರೆ ಎಷ್ಟುವರೆ 2 ಟನ್ನಿಂದ ಹಿಡಿದು ನಾವು 3.5 ಟನ್ವರೆಗೂ ಕೂಡ ಮೆಣಸು ಕೊಯ್ದಿದ್ವಿ ಅಡಿಕೆನಲ್ಲಿ, ಅಡಿಕೆ ಇದರಲ್ಲಿ ಅದನ್ನು ಕೊಯ್ತಾನೇ ಇದ್ದೀವಿ. ಅಲ್ಲಿ ನಮಗೆ ಈ ಪೋಷಕಾಂಶಗಳು ಎಲ್ಲ ರಕ್ಷಣೆ ಆಗ್ತಾಯಿದೆ, ಮತ್ತು ಅದು ಎಲೆ ರೋಗ ಬಂದು ಎಲೆ ಬಿದ್ದಿದೆ ಅದರ ಮೇಲೆ, ಮತ್ತು ಅದು ಅಷ್ಟು ಆಯ್ಕೆ ಮಾಡಿ ಮತ್ತು ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಿ ರೋಗ ಬಂದ ಭಾಗ ಕತ್ತರಿಸಿ ಮತ್ತು ಹೊಸದಾಗಿ ರಿಜುನೇಟ್ ಮಾಡೋ ರೀತಿಯಲ್ಲಿ ಕೂಡ ಮಾಡಿದ್ವಿ. ಇಲ್ಲಿ ನಮ್ಮ ಲೆಕ್ಕ ತಪ್ಪಿರೋದು ಏನಂತಂದರೆ, ನೀರೇನಾದ್ರೂ ಪ್ರವಾಹ ಬಂದು ನೀರು ಒಳಗಡೆ ನುಗ್ಗಿತು, ಇದ್ರ ಒಳಗಡೆ ಜಲ ಉಕ್ಕಿತು, ಅಂಥ ಕಡೆ ನಮ್ಮ ಲೆಕ್ಕ ಹೊರಟೋಯ್ತು. ಈಗ ಇವರು ಇಲ್ಲಿ ಕೂತಿದ್ದಾರಲ್ಲ, ಇವರು ನೀವು ಬೇರೆ 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 ಸೈಂಟ್ಹುಡ್ ಇದೆಲ್ಲ ನೀವು ಕೊಡ್ತೀರಾ ಯೋಗಿಗಳಂತ, ಇವರು ಕರ್ಮಯೋಗಿ. ಇವರು ಒಂದು ಜಾಗದಲ್ಲಿ ಇವರು ಪರೀಕ್ಷೆ ಮಾಡಿದ್ದು ಇದು ಇದೇ ಇಲ್ಲ ಟೆಕ್ನಿಕ್, ಎಲ್ಲ ವೆರೈಟೀಸು 6 ಅಡಿಗೂ ಹಾಕ್ಕೊಂಟು, 7 ಅಡಿಗೂ ಹಾಕ್ಕೊಂಟು, 8 ಅಡಿಗೂ ಹಾಕ್ಕೊಂಟು, ಇವೆಲ್ಲ ಕಾಂಬಿನೇಷನ್. ಅಲ್ಲಿ ಒಂದು ಸ್ಪೇಸಿಂಗಲ್ಲಿ ಕರಿಮುಂಡ ಹಾಕಿತ್ತು, ಅಲ್ಲಿ ಶುರುವಾಯಿತು. ಕೊನೆಗೆ ನಾವು ಬೇರೆ ಜಾಗಕ್ಕೆ, ನಾವು ಕಾನ್ಸ್ಟೆಂಟಾಗಿ ಫೋನಲ್ಲಿ ಟಚ್ಚಲ್ಲಿ ಇದ್ವಿ, ಇಲ್ಲಿ ಮಳೆ ಶುರುವಾಯಿತು, ಈಗ ಶುರುವಾಯಿತು ನೋಡಿ, ಅಷ್ಟಾಗಿ ಎಚ್ಚರಿಕೆ ತೊಗೊಂಡು ಮಾಡಿದ್ದಕ್ಕೆ ಒಂದಿಷ್ಟು ಅಗಲ ಜಾಗ ನಾವು ಸ್ಯಾಕ್ರಿಫೈಸ್ ಮಾಡಿದ್ವಿ, ಹೋಯಿತು. ಆದರೆ 28 ಎಕರೆ ಸೇಫ್ ಆಗಿದೆ, ಈಗಲೂ ಕೂಡ ಸೇಫ್ ಆಗಿದೆ. ಪ್ರತಿ ವರ್ಷ ನಮಗೆ ಅದು ಈಲ್ಡ್ ಲೆವೆಲ್ ಜಾಸ್ತಿ ಆಗ್ತದೆ ಹೊರತು ನಾವು ಕಳ್ಕೊಳ್ತಾ ಇಲ್ಲ ಅದನ್ನು. ಹಾಗಾಗಿ ನಿಮಗೇನು ಮತ್ತೆ ಏನಾದರೂ ಆ ಮ್ಯಾನೇಜ್ಮೆಂಟಲ್ಲಿ ಏನಾದರೂ ಡೌಟ್ ಇದ್ದರೆ ಮೊದಲು ಲಿಂಗದಳ್ಳಿ ಪ್ಲಾಟ್ಗೆ ಒಂದು ಸತಿ ವಿಸಿಟ್ ಮಾಡಿ. ಮತ್ತು ಈಗ ನಾವು ಹೋಗಿದ್ವಲ್ಲ ರಿಪ್ಪನ್ಪೇಟೆ ಅದು ಊರು ಹಾಲುಗುಡ್ಡೆ ಅಂದ್ಬಿಟ್ಟು ಒಂದು ಜಾಗದಲ್ಲಿ, ಅಲ್ಲಿ 50 ವೆರೈಟಿಗಳು ಅಲ್ಲಿ ಸೇವ್ ಮಾಡಿರೋದು. ರಬ್ಬರ್ ಮೇಲೆ ಕಾಳುಮೆಣಸು ಹಾಕಿದೆ, ರಬ್ಬರ್ನ ಟ್ರಿಮ್ ಮಾಡಿ ರಬ್ಬರ್ ಕೂಡ ಟ್ಯಾಪ್ ಮಾಡ್ತಾ ಇದೆ, ಕಾಳುಮೆಣಸು ಕೂಡ ಬಂದಿದೆ, ಮತ್ತು ಕಾಫಿನೂ ಕೂಡ ಅಲ್ಲಿ ಅದ್ರ ಜೊತೆ ಇದೆ. ಅದನ್ನು ಒಂದು ಸತಿ ನೋಡಿದ್ರೆ ಅದು ಸೆಲ್ಫ್ ಎಕ್ಸ್ಪ್ಲನೇಟ್ರಿ, ನಾವು ಟು ಮಚ್ ಎಕ್ಸ್ಪ್ಲನೇಷನ್ ಏನು ಕೊಡಬೇಕಾಗಿಲ್ಲ. ಹಾಂ ಹೌದು,
ಅದರಿಂದ ಏನೂ ಆಗುದಿಲ್ಲ. ಅದನ್ನೇ ಪಟ್ಟಣಿಯೋ ಮಳಕಾಲತ್ತ നിങ്ങളുടെ അടുത്ത് വന്നാലും ടെമ്പറേച്ചർ വന്നു കഴിഞ്ഞാൽ എത്ര 25 ഡിഗ്രി 26 ഡിഗ്രി ആണല്ലോ ഉള്ളൂ. അപ്പോൾ ചൂട് വരെ നല്ലതാണ്, വേരിനൊക്കെ കുറച്ച് ചൂട് കിട്ടും. സാധാരണ മഴക്കാലത്തൊക്കെ പറ്റുന്നത് അത് സാധാരണ ഇട്ട് മുകളിലിട്ടാൽ മതി. കുറച്ച് കറികളുണ്ടെങ്കിലും നല്ലത് മുകളിലിട്ട് കഴിഞ്ഞാൽ ആ കിടക്കുന്ന സാധനം മുഴുവൻ ചൂട് കൂടാണ്ട് വേര് നന്നായിട്ട് സ്പ്രെഡ് ചെയ്യുകയും ചെയ്യും. ചൂട് വേണം, ചൂട് കുറയുന്ന സമയത്തും ചെറിയ സൂര്യപ്രകാശം കിട്ടിക്കഴിയുമ്പോൾ നല്ല ടെമ്പറേച്ചറൊക്കെ ആയിട്ട് പാകത്തിന് ചൂടായിട്ടിരിക്കും. വേരിന് ഒരിക്കലും ഡാമേജ് ആകുകയും അല്ലെങ്കിൽ വെള്ളം പുറത്തോട്ട് പോവുകയും ചെയ്യും. ഇടുന്ന വളം മുഴുവൻ അവിടെ ഇരിക്കുകയും ചെയ്യും, വേര് നല്ല സേഫായിട്ട് ഇരിക്കുകയും ചെയ്യും. അത് വെയിലടിക്കുന്നതുകൊണ്ട് പ്രശ്നമല്ല, നല്ലതാണ്. സാർ മറ്റേ ഇന്നൊന്ന് പ്രശ്നം നീ കേൾബോദു, നാവ് ട്രൈക്കോഡർമ ഹാക്കിദ്വി, പൊച്ചുനി ഹാക്കിദ്വി, അതെല്ലാം ഹാക്കിദ്വി അന്ത. ഇനിഷ്യലി മൾട്ടിപ്ലൈ മാഡ്ബേക്കാരെ യാവുദല്ല ഇട്ടിർത്തീവി നാവ് അതന്ന ಪ್ಲಾಸ್ಟಿಕ್ ಬ್ಯಾಗ್ ಒಳಗಡೆ ಒಂದು ಮೀಡಿಯಮ್ ಹಾಕಿ ಅಲ್ಲಿ ಇನರ್ಟ್ಲೇಟ್ ಮಾಡಿ ಮಲ್ಟಿಪ್ಲೈ ಮಾಡ್ತೀವಿ. ಅದೇ ಕೆಳಗಡೆ ಏನು ಇರುತ್ತೆ, ಕೆಳಗಡೆ ಸಂಚಾರ ಇರುತ್ತೆ, ಗಾಳಿ ಸಂಚಾರ, ಅವು ಕೂಡ ಏನೂ ತೊಂದರೆ ಆಗೋದಿಲ್ಲ. ನೇರ ನಾವು ಹಾಕಿದ ಇನ್ಪುಟ್ಸು ಇದು ಜೀವ ಜೈವಿಕ ನಾಶಕಗಳಾಗಲಿ ಮತ್ತು ರಾಸಾಯನಿಕಗಳಾಗಲಿ ಅವು ಕೂಡ ಅವು ಲೀಚ್ ಆಗಿ ಹೋಗುವಂಥದ್ದಿಲ್ಲ. ಮತ್ತು ಬೇರೆ ಬರೋ ರೋಗ, ಹಾಂ, ನನಗೆ ಗೊಬ್ಬರ ಸಾವಯವ ಗೊಬ್ಬರ ಹಾಕಬೇಕು ಅಂತ ಇದ್ದೀನಿ. ಹಾಂ, ಒಂದು 7-8 ಲೋಡು ಈಗ ತರಿಸಿಟ್ಟು ಅದರಲ್ಲಿ ಸ್ವಲ್ಪ ಟ್ರೈಕೋಡರ್ಮ ಮಿಕ್ಸ್ ಮಾಡಿಟ್ಟು ಹೊದಿಕೆ ಹಾಕಿಟ್ಟು ಮಳೆಗಾಲ ಹೋಗೋ ಪಾದಕ್ಕೆ ಹಾಕೋದು ಒಳ್ಳೆಯದು, ಈಗ ಹಾಕೋದು ಒಳ್ಳೆಯದು ಪ್ರಾರಂಭದಲ್ಲಿ, ನಂತರ ಬೇಕಾದ್ರೆ ನೀವು ಹಾಕಿ. ಆದರೆ ನೀವು ಅದನ್ನು ಇದು ಜೈವಿಕ ಇದು ಯಾವುದೋ ಈ ಟ್ರೈಕೋಡರ್ಮ ಆಗಲಿ ಬೇರೆ ನಾಲ್ಕು ಮಲ್ಟಿಪ್ಲೈ ಆಗಬೇಕಾದ್ರೆ ನಾನು ಹೇಳಿದೆ, ತಿಪ್ಪೆ ಹಾಕಿದ್ರೆ ಒಳಗಡೆ ಹೈ ಟೆಂಪ್ರೇಚರು ಜನರೇಟ್ ಆಗುತ್ತೆ, ಅಲ್ಲಿ ಫೈಟಾಫ್ತರ ಕೂಡ ಸತ್ತೋಗುತ್ತೆ ಅಂತ ಹೇಳಿದೆ. ಜೈವಿಕ ಟ್ರೈಕೋಡರ್ಮ ಹಾಕಿದ್ರೆ ಅದು ಕೂಡ ಸತ್ತೋಗುತ್ತೆ. ಅದಿಟ್ಟರೆ ಯಾವಾಗಲೂ ಅಷ್ಟೇ ಒಂದು ಅಡಿ ಎತ್ತರಕ್ಕೆ ಬರಬೇಕು, ಹರಡಿರಬೇಕು, ಅದು ಗಾಳಿ ಸಂಚಾರ ಇರಬೇಕು, ತೇವಾಂಶ ರಕ್ಷಣೆ ಇರಬೇಕು. ಅಲ್ಲಿ ಹೆಕ್ಸಸ್ ಹೀಪ್ ಮಾಡಿದಾಗ ಆ ಒಳಗಡೆ ಮೈಕ್ರೋಬ್ಸ್ ಆ್ಯಕ್ಟಿವಿಟಿಯಲ್ಲಿ ಹೈ ಟೆಂಪ್ರೇಚರ್ ಜನರೇಟ್ ಆಗುತ್ತಲ್ಲ, ಆವಾಗ ಅದೆಲ್ಲನೂ ಸತ್ತೋಗ್ಬಿಡುತ್ತೆ. ಅದು ಹೀಪ್ ಮಾಡಿಡಬೇಡಿ, ಹರಡಿಡಿ. ಇನ್ನೂ ಇದ್ದರೆ ಕಾಂಪೋಸ್ಟ್ ನೀವು ರೆಡಿ ಮಾಡ್ಕೊಳ್ಳಿ. ನೀವು ಟ್ರೈಕೋಡರ್ಮ ಏನುಂಟು, ನೀವು ಬಿಫೋರ್ ಅಪ್ಲಿಕೇಶನ್ ಒಂದು 8 ಡೇಸ್ ಮೊದಲು ನೀವು ಅದ್ರ ಮೇಲೆ ಹಾಕಿ ಅದನ್ನು ಮಿಕ್ಸ್ ಮಾಡಿ ನೇರ ತೊಗೊಂಡೋಗಿ ಫೀಲ್ಡ್ಗೆ ಹಾಕಿ. ಫೀಲ್ಡಲ್ಲೇ ಅದು ಎಸ್ಕಲೇಟ್ ಆಗುತ್ತೆ ಅದರದ್ದು ಪಾಪ್ಯುಲೇಷನ್. ಬಿಫೋರ್ ಅಪ್ಲಿಕೇಶನ್ ಯು ಮಿಕ್ಸ್ ಆ್ಯಂಡ್ ಅಪ್ಲೈ. ಅಲ್ಲಿ ತಿಪ್ಪೆ ಹೋಗಿರುತ್ತೆ, ಹೌದು, ನಾವು ರಿಸ್ಟ್ರಿಕ್ಟ್ ಮಾಡ್ಕೊಳ್ಳೋದು ರೂಟ್. ನಾವು ಅಪ್ಲಿಕೇಶನ್ ಪ್ಲಾಂಟ್ ಪ್ರೊಟೆಕ್ಷನ್ ಇನ್ಪುಟ್ ಅಪ್ಲಿಕೇಶನ್ ಏರಿಯಾ ಅಂತ ನಾವು ನೀವು ತೊಗೊಂಡ್ರೆ 2.5-3 ಅಡಿ ಸರ್ಕಲ್ಗೆ ಹಾಕೊಳ್ತೀವಿ, ಅಷ್ಟೇ ಸಾಕ್ತೀವಿ. ನೀರು ಅದು ಯಾವುದು ಬೇಕಾದ್ರೆ ಅದರಲ್ಲಿ ಕರಗುತ್ತೆ. ಅದು ಆ್ಯಕ್ಚುಲಾಗಿ ಮಣ್ಣಿನ ಕಣಗದಲ್ಲಿ ಅದು ಡ್ರಿಫ್ಟ್ ಆಗ್ತಾ ಇರುತ್ತೆ ಪೂರ್ತಿ. ಇನ್ನು ಬೇರೆ ಹುಡುಕಿ ನೀವು ಗೊಬ್ಬರ ಹಾಕ್ಲಿಕ್ಕಾಗುತ್ತಾ, ಆಗೋದಿಲ್ಲ ತಾನೇ. ಸೊ ಅದನ್ನು ನಾವು ತೊಗೊಳ್ಬೇಕು. ನಾವು ಅದನ್ನು ಇದು ಹೇಗೆ ನೀರು ಒಂದು ಕಡೆ ನಾವು ಹಾಕಿದ್ರೆ ಬೇರೆ ಕಡೆ ಅದು ಡಿಫ್ಯೂಸ್ ಆಗಿ ಇದು ಪರ್ಕುಲೇಟ್ ಆಗಿ ಬೇರೆ ಕಡೆ ಹೋಗುತ್ತೋ ಅದನ್ನು ನಾವು ಇಟ್ಕೊಂಡು ಒಂದು 3 ಅಡಿ ಸರ್ಕಲಲ್ಲಿ ನಾವು ಇನ್ಪುಟ್ ಹಾಕೋದು ಅದನ್ನು. ಮತ್ತು ನೇರವಾಗಿ ಈಗ ರೂಟ್ ಯಾವಾಗಲೂ ಹೀಗೆ ಬೆಳೆದಿಲ್ಲ, ಹೀಗೆ ಬಂದಿರುತ್ತೆ. ಈ ಏರಿಯಾದಲ್ಲಿ ಹಾಕಿದ್ರೆ ನಾವು ಕರೆಕ್ಟಾಗಿ ಮೇಲುಗಡೆ ಪ್ರೊಫೈಲ್ ಸಾಯಿಲ್ ಮೇಲುಗಡೆ ಪದರದಲ್ಲಿ ಅದು ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗುತ್ತೆ. ಮತ್ತು ಇದು ಮ್ಯಾನೇಜ್ಮೆಂಟಲ್ಲಿ ನಾವು ಎಚ್ಚರಿಕೆ ತಗೊಳ್ಬೇಕಾದ್ದು, ಮುಂಗಾರು ಪ್ರಾರಂಭದಲ್ಲಿ ಕಾಪರ್ ಆಕ್ಸಿಕ್ಲೋರೈಡ್ ಡೆನ್ಸ್ ಮಾಡ್ತೀವಿ, ಮತ್ತು ಚಿಗುರು ಬಂತು ಬೋರ್ಡ ಸ್ಪ್ರೇ ಮಾಡ್ತೀವಿ. ದೂರ ದೂರ ಫೈಟ್ ಆಫ್ ಥರ ಆಕ್ಟಿವೇಟ್ ಆಯಿತು, ಆವಾಗ ಮೆಟ್ಲಾಕ್ಸಿನ್ ಮ್ಯಾಂಕೋಸೆಪ್ ನಾವು ಹಾಕಿದ್ವಿ. ಮೊದಲೇ ಸ್ಪ್ರೇ ಮಾಡಿ 50 ದಿವಸ ಆಯಿತು, ಮತ್ತು 2nd ರೌಂಡ್ ಬೋರ್ಡನ್ನು ಹೊಡಿತೀವಿ. ಅದ್ರ ಮಧ್ಯದ ಕೂಡ ಏನಾದರೂ ಲೆಕ್ಕ ತಪ್ಪಿ ಯಾವುದಾನ ಡ್ರೈನ್ಸ್ ಏನಾದರೂ ಚೋಕ್ ಆದರೆ ಆ ಡ್ರೈನ್ಸ್ನ ಕ್ಲಿಯರ್ ಮಾಡಿ ನೀರು ನಿಲ್ದಂಥ ವ್ಯವಸ್ಥೆ ನಾವು ಆ ಗಿಡದಲ್ಲಿ ನಾವು ಮಾಡ್ತೀವಿ. ಒಂದು ವೇಳೆ ದೂರದಿಂದ ಏನಾದರೂ ಫೈಟ್ ಆಫ್ ಥರ ಬಂದು ಎಲೆ ಮೇಲೆ ಸೆಟ್ಲ್ ಆಯ್ತಾ, ಅಲ್ಲಿ ತಕ್ಷಣ ಆ ಗಿಡ ಅಕ್ಕಪಕ್ಕದ ಗಿಡಕ್ಕೆ ಮತ್ತೆ ನಾವು ಮೆಟ್ಲಾಕ್ಸಿಲ್ ಸಿಗೋಸಿ ಅದನ್ನು ನಾವು ಸ್ಪ್ರೇ ಮಾಡ್ತೀವಿ. ಅಷ್ಟು ಮಾಡಿದ್ರೆ ಸಾಕು. ಮತ್ತು ಇನ್ನೂ ಹೈಯರ್ ಮ್ಯಾನೇಜ್ಮೆಂಟು ನೀವು ತೊಗೊಳ್ಬೇಕು ಅನ್ನೋದಾದರೆ ನೀವು ಪ್ಲಾಸ್ಟಿಕ್ ಮಲ್ಚ್ ಆಲ್ಟರ್ನೇಟಿವ್ಗೆ ನೀವು ಹೋಗ್ಬೋದು. ಅಲ್ಲಿ ಏನಂತಂದರೆ ನಮಗೆ ಏನು ನೀವು ಖರ್ಚು ಮಾಡ್ತಿರೋ ಪ್ಲಾಸ್ಟಿಕ್ ಮಲ್ಚ್ಗೆ ಅದು 5-6 ವರ್ಷ ಬದುಕಿರುತ್ತೆ. ಮತ್ತು ಅದು ಏನು ಡೌಟ್ಸ್ಗಳು ಬೇಡ ಅದರಿಂದ. ಆದರೆ ನಮಗೆ ಮೈಕ್ರೋಬ್ಸ್ ಎಲ್ಲ ಫುಲ್ ಆಲ್ಟ್ರ್ ಆಗಿಬಿಡುತ್ತೆ, ನಾವು ಇದು ಮಣ್ಣಿಂದು ಕ್ಯಾರೆಕ್ಟ್ರು
ಮತ್ತು ಲೈಫ್ ಅದು ಪೂರ್ತಿ ನಾವು ಆಲ್ಟ್ರ್ ಮಾಡ್ತೀವಿ, ಹೀಗೆಲ್ಲ ಸಂಶಯಗಳು ಬರುತ್ತೆ. ಅದನ್ನು ಹುಳಗಳು ಬಿಟ್ಟುಕೊಳ್ಬಿಡಿ ತಲೆ ಒಳಗಡೆ. ಕಲರ್ ಉಂಟ ಅದರಲ್ಲಿ? ಬ್ಲ್ಯಾಕ್ ಇರುತ್ತೆ, ಮೇಲ್ಗಡೆ ಸಿಲ್ವರ್ ಇರುತ್ತೆ. ಅದೇ ಅದೇ ಒಳ್ಳೇದು. ಟ್ರಾನ್ಸ್ಪರೆಂಟ್ ಬೇಡ, ಸಿಲ್ವರ್ ಮೇಲೆ ಇರುತ್ತೆ. ಹಾಂ, ಬ್ಲ್ಯಾಕ್ ಕೆಳಗಡೆ. ಹಾಂ, ನೀವು ಮಳೆ ಬಂದಾಗ ಮೆಣಸಿನ ಬುಡದಲ್ಲಿ ಹೋಗಿ ನಿಂತಿದ್ದೀರಾ ಯಾವಾಗಲಾದರೂ? ನಿಂತಿದ್ದೀರಾ? ಸ್ವಲ್ಪ ದೊಡ್ಡದು ಬಂದಿರೋದು. ನಾವು ನೆನೆಯೋದಿಲ್ಲ ಪೂರ್ಣ ಪ್ರಮಾಣ. ಬಂದಿದ್ದು ನೀರು ಕೊಡೆ ಥರ ಪೂರ್ತಿ ಕೇಳಿ ಅಷ್ಟು ನಾವು ಮಾಡ್ತೀವಿ. ಇನ್ನು ಟ್ರೈಕೋಡರ್ಮಾ ಒಂದರಲ್ಲೇ, ಅದಕ್ಕೆ ನಾನು ಹೇಳಿದ್ದು ಟ್ರೈಕೋಡರ್ಮಾ ನೀವು ಪಚೋನಿ ಹಾಕಿದ್ರೂ ಕೂಡ ಬುಡದಲ್ಲಿ ನೀವು ಇದು ಪ್ಲಾಸ್ಟಿಕ್ ಮಲ್ಚ್ ನೀವು ಬದು ಇದು ಇದು ಮಾಡ್ಬೋದು. ಪೂರಾ ನೀವು ಟ್ರೈಕೋಡರ್ಮಾ ಮತ್ತು ಪಚೋನಿಯ ನಂಬಿಕೆ ಇಲ್ವಾ? ಕಾಪರ್ ಆಕ್ಸಿಕ್ಲೋರೈಡು ಅದು ಡ್ರೆಂಚ್ ಮಾಡ್ಕೊಂಡು ಕೂಡ ನೀವು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ನಮಗೆ ಸಿಕ್ಕಿರೋದು ಇದ್ರ ಪ್ರಕಾರ, ನಾನು ವಿಜ್ಞಾನಿ, ಮೊದಲು 42 ವರ್ಷದಿಂದಲೇ ನಾನು ಈ ಬಯೋ ಕಂಟ್ರೋಲ್ ಬಗ್ಗೆ ಡೌನಿಬಿಲಿಟೀಸ್ ಮ್ಯಾನೇಜ್ಮೆಂಟಿಗೆ ನಾನು ಟ್ರೈ ಮಾಡಿದ್ದು. ಅದರದ್ದು ಇನ್ಸ್ ಆ್ಯಂಡ್ ಔಟ್ಸ್ ಎಲ್ಲ ಗೊತ್ತು. ನಾವು ಒಂದು ಇದು ಇದು ಪಾಟಲ್ಲಿ ಸಣ್ಣ ಕನ್ಫೈನ್ಡ್ ಏರಿಯಾದಲ್ಲಿ ನಾವು ರಿಸರ್ಚ್ ಮಾಡಿ ಓ ಇದು ಕೆಲಸ ಮಾಡ್ತಾಯಿದೆ ಅಂತ ನಾವು ಟ್ರೈಕೋಡರ್ಮ ಬೆಳಿತೀವಿ. ಆದರೆ ಯಾವುದೇ ಟ್ರೈಕೋಡರ್ಮ ಆಗಲಿ ಅದು ಬೆಳವಣಿಗೆ ಹಂತದಲ್ಲಿ, ಅದರದ್ದು ಬೀಜ ಉತ್ಪಾದನೆ ಹಂತದಲ್ಲಿ, ಸ್ಪೊರ್ಲೇಷನ್ ಹಂತದಲ್ಲಿ ಅದು ಪರ್ಫೆಕ್ಟ್ ಕೆಲಸ ಮಾಡುತ್ತೆ. ಅದನ್ನು ತಂದು ಇವರು ಇಟ್ಟು ಮಾರ್ಕೆಟಲ್ಲಿ ಮಾರ್ತಾರಲ್ಲ, ಅವ್ರಿಗೆ ಸ್ಪಾನ್ಸರ್ ಮಾಡಿ ಈ ಡಿಪಾರ್ಟ್ಮೆಂಟ್ಗಳ ಮೂಲಕ ಟ್ರೈಕೋಡರ್ಮ ಬರುತ್ತಲ್ಲ, ಪಚೋನಿಯ ಬರುತ್ತಲ್ಲ, ಅದನ್ನು ತೆಗೆದು ನೀವು ಪ್ಲೇಟ್ ಮಾಡಿಸಿ ಯಾರಿಗಾನ ಒಂದು ಕೊಟ್ಟರೆ ಅದರಲ್ಲಿ 98% ಎಲ್ಲ ಸತ್ತೋಗಿರ್ತದೆ, ಲೈವ್ ಇರೋದಿಲ್ಲ. ಅದು ಎಲ್ಲ ವಾಸ್ತವ, ಅದು ಪೂರ್ತಿ. ನೀವು ಯಾರು ತಂದ ತಕ್ಷಣ ಅದನ್ನು ನೀವು ಬುಡಕ್ಕೆ ಹಾಕ್ಲಿಕ್ಕೇನು ಹೋಗೋದಿಲ್ಲ. ನೀವು ಹಿಟ್ಟು ಪೂರ್ತಿ ಇನ್ನು ಗಂಧದ ಕಡ್ಡಿ ಹೂವು ಹಾಕಿ ಒಂದು ಪೂಜೆ ಒಂದು ಮಾಡೋದಿಲ್ಲ, ಮಿಕ್ಕಿದೆಲ್ಲ ಕೆಲಸನೂ ನೀವು ಇಟ್ಟು ನಂತರ ನೀವು ಹಾಕ್ಲಿಕ್ಕೆ ಹೋಗ್ತೀರ, ಆವಾಗ ಅವು ಕೆಲಸ ಮಾಡೋದಿಲ್ಲ. ಎಷ್ಟು ತ್ವರಿತವಾಗಿ ನೀವು ಬಯೋ ಕಂಟ್ರೋಲ್ ಏಜೆಂಟ್ಸನ್ನು ನೀವು ತಂದು ನೀವು ಹಾಕ್ತಿರೋ ಅಷ್ಟು ಕೆಲಸ ಮಾಡುತ್ತೆ. ಹಾಗಾಗಿ ನಾನು ಹೆಚ್ಚು ಹೇಳಬೇಕಾದ್ರೆ, ನಾವು ಟೂ ಮಚ್ ಕಾಂಪ್ಲಿಕೇಟ್ ಮಾಡಿದ್ರೆ ಅದೇನು ಅಂತಂದರೆ, ಒಂದು ವಿಷಯ ನಾವು ಕೊಡಬೇಕಾದ್ರೆ ವಿ ಶುಡ್ ಕೀಪ್ ಸಿಂಪಲ್. ಯಾ ಅದು ವಿ ಶುಡ್ ಕೀಪ್ ಇಟ್ ಸಿಂಪಲ್. ಇದು ಅದರಲ್ಲಿ ಈಗ ಬಯೋ ಕಂಟ್ರೋಲ್ ನೀವು ಹಾಕಿ ಇಷ್ಟು ದಿವಸದಲ್ಲಿ ಬರಬೇಕು, ಅದನ್ನು ಈ ಥರ ನೀವು ಪರೀಕ್ಷೆ ಮಾಡಬೇಕು, ಕ್ರಾಸ್ ಚೆಕ್ ಮಾಡಬೇಕು, ಅಪ್ಲೈ ಮಾಡಬೇಕು ಅಂತಂದರೆ ಅದಾಗೋದಿಲ್ಲ. ಅದು ನೀವು ತಂದು ಇಡ್ತೀರ, ನೀವು ತೆಗೆದು ಹಾಕ್ತೀರ, ಆಮೇಲೆ ಫೇಲ್ಯೂರ್ ಆಗೋದೇ ಜಾಸ್ತಿ. ಹಾಗಾಗಿ ನಾವು ಈ ಇದು ಹೇಗಿರೋ ಅಕ್ಸೆಪ್ಟೆಡ್ ಕಾಪರು, ಇವನ್ ಆರ್ಗ್ಯಾನಿಕ್ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಲ್ಲಿ ಕೂಡ ಇಸ್ ಅಕ್ಸೆಪ್ಟೆಡ್. ಹಾಗಾಗಿ ಅದನ್ನೇ ನಾವು ಹೆಚ್ಚು ನಾವು ಒತ್ತು ಕೊಡ್ತಾಯಿದ್ದೀವಿ. ಮತ್ತು ನಮಗೆ ಈ ಮಿಕ್ಸಡ್ ಕ್ರಾಪ್ ಕಂಡೀಷನಲ್ಲಿ ಫೇಲ್ಯೂರು ಭಾಳ ಅತಿ ಮಿನಿಮಮ್, ಡ್ರೈನೇಜ್ ಸಿಸ್ಟಮ್ ಪಕ್ಕ ಇದ್ದರೆ ಫೇಲ್ಯೂರ್ ಮಿನಿಮಮ್ ಅದರಲ್ಲಿ.